ಗಣಿ ವರದಿಯಲ್ಲಿ ಪ್ರಸ್ತಾಪಿಸಲಾಗ್ತಾ ಇರೋ ಅಧಿಕಾರಿಗಳ ಬಗ್ಗೆ ಸಂಪುಟ ಉಪ ಸಮಿತಿ ವರದಿ ಬಂದ ನಂತರ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಸದಾನಂದ ಗೌಡ ಹೇಳಿದ್ದಾರೆ. ಬಳ್ಳಾರಿಯ ಹೊಸಪೇಟೆಯಲ್ಲಿ ಮಾತನಾಡಿದ ಸಿಎಂ ಅಪರಾಧಿಗಳಿಗೆ ಸಂಪುಟದಲ್ಲಿ ಸ್ಥಾನವಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಕೊಪ್ಪಳ ಉಪಚುನಾವಣೆ ಬಗ್ಗೆ ಮಾತನಾಡಿದ ಸಿಎಂ ಬಿಜೆಪಿ ಗೆಲುವು ಖಚಿತ ಅಂದ್ರು. ಕಾಂಗ್ರೆಸ್ಗೆ ಈಗ ಜನರ ನೆನಪಾಗಿದೆ ಅಂತ ಲೇವಡಿ ಮಾಡಿದ ಸಿಎಂ ಜೆಡಿಎಸ್ನದ್ದು ಮುಗಿದ ಅಧ್ಯಾಯ ಅಂತ ಕುಟುಕಿದ್ರು. ಅಲ್ಲದೆ ರೆಡ್ಡಿ ಬಂಧನ ಚುನಾವಣೆ ಫಲಿತಾಂಶದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಹೇಳಿದ್ರು. ಟೆಂಡರಿಂಗ್ ವ್ಯವಸ್ಥೆ ಮುಖಾಂತರವೇ ಮಾಡಬೇಕು ಅಂತ ಹೇಳುವಂತ ಮಾತನ್ನ ಈಗಾಗಲೇ ಕೋರ್ಟ್ಗಳು ಆದೇಶ ಮಾಡಿವೆ. ಈಗಾಗಲೇ ನಾನು ನನ್ನ ಲೀಗಲ್ ಅಡ್ವೈಸರು, ನನ್ನ ಚೀಫ್ ಸೆಕ್ರೆಟರಿ ಅವರ ಜೊತೆ ಮಾತಾಡಿದ್ದೇನೆ, ಎನ್ಎಂಡಿಸಿ ಅವರ ಜೊತೆ ಕೂಡ ಮಾತಾಡಿದ್ದೇನೆ. ಇದಕ್ಕೆ ಒಂದು ಅವಶ್ಯಕತೆ ಇದೆ. ಈಗ ನಮ್ಮ ಒಂದು ಅರ್ಜಿಗಳನ್ನು ಹಾಕಬೇಕು. ಯಾರು? ಈ ಸ್ಪಾಂಜರ್ ಕಂಪನಿಯವರು. ನಮಗೆ ಇಷ್ಟು ಅಲಾಟ್ಮೆಂಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಬೇಕಾಗಿದೆ. ಅವರ ಪರವಾಗಿ ನಮ್ಮ ನಿಲುವನ್ನು ನಾವು ವ್ಯಕ್ತಪಡಿಸಿಕೊಂಡು ಅಲ್ಲಿಂದ ಅದಕ್ಕೆ ಬೇಕಾದಂತಹ ಸೂಕ್ತ ವ್ಯವಸ್ಥೆಗಳನ್ನು ತಗೊಂಡು ಇವರಿಗೆ ಕೊಡಬೇಕಾಗಿದೆ. ಈ ಪ್ರಕ್ರಿಯೆಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದೆ ನಾನು ಮೊನ್ನೆ. ಆದ ಕಾರಣ ತಕ್ಷಣ ಅವರನ್ನು ಕರೆಸಿ ಈಗ ಮಾತಾಡುವಂತದ್ದು, ಮಾತಾಡಿ ಅವರ ಮುಖಾಂತರ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ನಮಗೆ ಒಂದಷ್ಟು ಓರ್ಗಳನ್ನು ಪ್ರತ್ಯೇಕವಾಗಿ ಅಲಾಟ್ಮೆಂಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಟೆಂಡರ್ ಮಾಡಿದರೆ ದೊಡ್ಡ ದೊಡ್ಡವರು ಮಾತ್ರ ತಗೊಳ್ತಾರೆ, ಈ ಸಣ್ಣವರಿಗೆ ಖಂಡಿತ ಅದರಿಂದ ಲಭ್ಯ ಆಗುವಂತಹ ಸಾಧ್ಯತೆಗಳಿಲ್ಲ. ಇದರ ಬಗ್ಗೆ ನಾವು ತೀವ್ರವಾದಂತಹ ಗಮನ ಹರಿಸಿದ್ದೇವೆ, ಇದನ್ನು ಮಾಡಬೇಕು.